ನಮಸ್ಕಾರ, ಈ ಸೇವಾ ನ್ಯೂಸ್ಗೆ ಸ್ವಾಗತ. ನಾನು ನಾಗೇಶ್ ಸ್ವಾಮಿ. ಬೀದರ್ ಜಿಲ್ಲೆಯ ಬಾಲ್ಕಿ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಸರ್ಕಾರದಿಂದ ತೊಗರಿ ಕೇಂದ್ರಗಳಲ್ಲಿ ತೊಗರಿ ಖರೀದಿಯುವ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಹೌದು, ತೊಗರಿ ಕೇಂದ್ರಗಳಲ್ಲಿ ರೈತರು ಯಾವುದೇ ರೀತಿಯ ಹಣ ಪಾವತಿ ಮಾಡಬಾರದೆಂಬ ನಿಯಮವಿದೆ. ಆದರೆ PKPCನಲ್ಲಿ ರೈತರಿಂದ ಒಂದು ಕುಂಟಾಲ್ಗೆ 100 ರಿಂದ 150 ರೂಪಾಯಿ ಪಡೆಯುತ್ತಿರುವುದು ಖಂಡನಾರ್ಹ. ಈ ವಿಷಯ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಗಣೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ರೈತರ ಅನ್ಯಾಯ ಕುರಿತು ಬಾಲ್ಕಿ ಶಾಸಕ ಈಶ್ವರ ಖಂಡ್ರಿಗೆ ಪ್ರಶ್ನಿಸಿದಾಗ ಅವರು ಈ ರೀತಿ ರೈತರಿಗೆ ಆಗುವಂಥ ಅನ್ಯಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕಾರ್ಯದಲ್ಲಿ ಕೈಗೊಳ್ಳುವಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಬಂಡಪ್ಪ ಕೃಷ್ಣ, ಈ ಸೇವಾ ನ್ಯೂಸ್, ಬಾಲ್ಕಿ. ಬಾಲ್ಕಿ ತಾಲೂಕಿನ ಬಾಲ್ಕಿಯಲ್ಲಿ ಇವತ್ತು ತಹಶೀಲ್ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಏನಪ್ಪ ಅಂತಂದರೆ, ಈ ಒಂದು ತೊಗರಿ ಕೇಂದ್ರದಲ್ಲಿ ಸುಮಾರು ರೈತರ ಹತ್ರ ಇವತ್ತೇ ಏನು ಈ ಹಿಂಗಾರು ಮತ್ತು ಮುಂಗಾರದಲ್ಲಿ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ರೈತರಿಗೇನು ಸ್ವಲ್ಪ ಬೆಂಬಲ ರೀತಿಯಲ್ಲಿ ಏನು ತೊಗರಿಯನ್ನು ಆಗಿದೆ. ಆದರೆ ಇವತ್ತು ರೈತರಲ್ಲಿ ಒಂದು ಅವ್ರ ಜೊತೆ ಚಲ್ಲಾಟನೆ ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿಯಲ್ಲಿ ಅಂತಂದರೆ, ಇವತ್ತು 100 ರೂಪಾಯಿ 150 ರೂಪಾಯಿ ಮನ ಬಂದಂತೆ ರೈತರ ಹತ್ರ ಏನು ತೊಗರಿ ಕೇಂದ್ರದಲ್ಲಿ ಉಸುಲಿಯನ್ನು ಮಾಡ್ತಾಯಿದ್ದಾರೆ ಅಂತಂದು ಕೇಳ್ಬಿಡ್ತಾಯಿದೆ. ಇದು ಪ್ರತಿಯಾಗಿಯೇ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಂದರೆ ಗ್ರಾಮಗಳಲ್ಲಿ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಿತ್ತು, ಅದಕ್ಕೂ ಕೂಡ ಕಿವಿಗೊಳ್ಳಿಲ್ಲ. ಈಗಲಾದರೂ ಇಲ್ಲಿನ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಚ್ಚೆತ್ತುಕೊಂಡು ರೈತರ ಹತ್ರ 1 ರೂಪಾಯಿ ಬಿಡಿಗಾಸು ತಗೊಂಬಲ್ದೇನೆ ಈಗ ತೊಗರಿ ಕೇಂದ್ರದಲ್ಲಿ ಅವರು ಶುರು ಮಾಡಬೇಕನ್ನೋದು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪದಾಧಿಕಾರಿಗಳ ಮನವಿಯಾಗಿದೆ. ರಿಪೋರ್ಟ್ ಬಂಡೆಪ್ಪ ಕರ್ಸನೆ ಜೊತೆ ಮನಸ್ಸಿನೊಂದಿಗೆ ಈ ಸೇವಾ ನ್ಯೂಸ್ ಬೀದ. ಬಾಲ್ಕಿ ತಹಶೀಲ್ ಕಚೇರಿಯಲ್ಲಿ ಬಾಲ್ಕಿ ನಗರ ಹಾಗೂ ಬಾಲ್ಕಿ ಕರ ವತಿಯಿಂದ ಇವತ್ತು ಮನೆ ತಹಶೀಲ್ದಾರವರಿಗೆ ರೈತರ ಬಗ್ಗೆ ಒಂದು ತೊಗರಿ ಖರೀದಿ ಕೇಂದ್ರದ ಬಗ್ಗೆ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ, ಇವತ್ತು ಪಿ ಕೆ ಪಿ ಎಸ್ ಸಂಘ ಸಂಸ್ಥೆಗಳಲ್ಲೆಲ್ಲ ಈ ತೊಗರಿ ಖರೀದಿ ಕೇಂದ್ರಗಳ ಸ್ಥಾಪನೆ ಆಗಿದೆ. ಆ ತೊಗರಿ ಖರೀದಿ ಕೇಂದ್ರಗಳಲ್ಲಿ ಈ PKPSನವರು ಮನ ಬಂದಂತೆ ರೈತರಲ್ಲಿ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಇಂಥದ್ರಿಂದ ಜನರಿಗೆ ರೈತರಿಗೆಲ್ಲ ಭಾಳ ಕಷ್ಟ ಆಗ್ತದೆ, ರೈತರು ಕಂಗಾಲಾಗ್ತಿದ್ದಾರೆ. ಮೊದಲೇ ಕಳೆದ 3 ವರ್ಷಗಳಿಂದ ಬೀದರ್ ಜಿಲ್ಲೆ ಬರಗಾಲದಲ್ಲಿದೆ. ಬೀದರ್ ಜಿಲ್ಲೆ ಹಾಗೂ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ತೊಗರಿ ಬೆಳೆ ಒಂದೇ ಇರೋದು ನಮಗೆ. ಅಂಥವ್ ಬೆಳೆ ಇವತ್ತು ಹೋಗ್ತಿರೋ ಕಾರಣ ನಮ್ಮ ರೈತರೆಲ್ಲ ಭಾಳಷ್ಟು ಕಂಗಾಲಾಗ್ತದೆ. ಆ ಕಾರಣಕ್ಕೆ ಈ PKPSನವರು ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ರೈತರಿಗೆ ವಸೂಲಿ ಮಾಡುವಂಥ ಕಾರ್ಯ ಮಾಡಬಾರ್ದು. ಇದಕ್ಕೆ ಇವತ್ತು ನಮ್ಮ ತಹಶೀಲ್ದಾರರು ಏನು ಮನವಿ ಮಾಡಿದ್ವಿ ಅಂದರೆ, ನಿಮಗೆ ಆದಂಥ ಒಂದು ಕಮಿಟಿ ರಚನೆ ಮಾಡಿಕೊಂಡು PKPSಗಳಿಗೆ ಒಂದು ಸಮಿತಿಗಳನ್ನು ಹೇಳ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅವೆಲ್ಲ ಏನಪ್ಪ ಅಂದರೆ, ಮುಂಬರೋ ದಿನಗಳಲ್ಲಿ ರೈತರಿಗೆ ಇರುವಂಥ ಬೆಂಬಲ ಬೆಲೆಯನ್ನು ಕೊಟ್ಟು ಕರೆಕ್ಟಾಗಿ ಏನಪ್ಪ ಅವ್ರಿಗೆ ಸವಲತ್ತು ಸಿಗಬೇಕನ್ನೋ ಒಂದು ಮಾತನ್ನು ನಾವು ಕರವತಿಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದ. ಸಂತೋಷ್ ಪಾಟೀಲ್, ನಗರ ಅಧ್ಯಕ್ಷ ಕರವೇ.